ಜಗತ್ತಿನಾದ್ಯಂತ ವ್ಯಾಪಿಸಿರೋ ಕೊರೋನಾ ವೈರಸ್ ಇಡೀ ಮನುಕುಲವನ್ನೇ ತತ್ತರಿಸಿ ಹೋಗುವಂತೆ ಮಾಡಿದೆ. ಈ ವೈರಸ್ ಬರೀ ಮನುಷ್ಯರಿಗಷ್ಟೇ ಸೀಮಿತವಾಗಿಲ್ಲ, ಪ್ರಾಣಿಗಳಲ್ಲೂ ಕೂಡ ಕಂಡುಬಂದಿದೆ. ಈ ಬಗ್ಗೆ ನಮ್ಮ ಪಶು ವೈದ್ಯರಾದ ಡಾಕ್ಟರ್ ಲೋಹಿತ್ ಅವರು ಏನ್ ಹೇಳ್ತಾರೆ ಕೇಳೋಣ, ಬನ್ನಿ. ಈಗ ಕರೋನಾ ಅನ್ನೋದು ಒಂದು ಆರ್ಎನ್ಎ ಆದ ವೈರಸ್ ಪಾಪ್ಯುಲೇಷನ್. ಸೊ ಅದರಲ್ಲಿ ಡಿಫ್ರೆಂಟ್ ವೈರಸ್ ಇದೆ, ಒಂದೊಂದು ಸ್ಪೀಷೀಸ್ಗೂ ಒಂದೊಂದು ಥರ ಇರುತ್ತೆ. ಇದನ್ನು ನಾವೇನು ಹೇಳ್ತೀವಿ ಅಂದರೆ COVID-19 ಅಂತ ಹೇಳ್ತೀವಿ. ಸೊ ಇನಿಷಿಯಲ್ ಕಾನ್ಸೆಪ್ಟ್ ವಾಸ್ ವುಹಾನಲ್ಲಿ ಏನು ಅದು ಅನಿಮಲ್ ಆರಿಜಿನಿಂದ ಇರ್ಬೋದು ಅಂತ. ನೋಬಡಿ ಹ್ಯಾಸ್ ಪ್ರೂವ್ಡ್, ಇದುವರೆಗೂ ಅದಕ್ಕೇನು ಪಕ್ಕಾ ಪ್ರೂಫ್ ಸಿಕ್ಕಿಲ್ಲ, ಇರ್ಬೋದು ಅಂತ ಹೇಳಿ. ಬಟ್ ಅದರ್ವೈಸ್ ನಾವು ಮೊದಲಿಂದನೂ ಕೂಡ ಕರೋನಾ ಅನ್ನೋ ವೈರಸ್ಸು ನಾಯಿಗಳಲ್ಲಿ, ನಾವು ಇವಾಗ ನಮ್ಮ ಕ್ಲಿನಿಕ್ಕಲ್ಲಿ ಪ್ರಾಕ್ಟೀಸು ಅಥವಾ ನಾವು ನೋಡೋ ಪೇಷಂಟ್ಸಲ್ಲಿ ನೋಡಿದ್ರೆ ನಾಯಿಗಳಲ್ಲೂ ಇತ್ತು, ಎಷ್ಟೋ ವರ್ಷದಿಂದ ಇದೆ. ಅದಕ್ಕೆ ವ್ಯಾಕ್ಸಿನ್ ಕೂಡ ಇದೆ, ಬೆಕ್ಕುಗಳಲ್ಲೂ ಇದೆ. ಬೆಕ್ಕುಗಳಲ್ಲಿ ಅದು ಪೆರಿಟನೈಟಿಸ್ ಅಂತ ಹೇಳಿ ಒಂದು ಕಾಯಿಲೆ ಇದೆ. ಇಟ್ಸ್ ಎ ಮೇಜರ್ ಕಾಯಿಲೆ. ಪ್ರಾಬ್ಲಮ್ ಅಂದರೆ ಬೆಕ್ಕಲ್ಲಿ ಆ ವ್ಯಾಕ್ಸಿನ್ ಅಷ್ಟೊಂದು ಕರೆಕ್ಟಾಗಿ ಬರಲಿಲ್ಲ, ಯಾಕಂದರೆ ಈಗ ಏನು ಹ್ಯೂಮನಲ್ಲಿ ಆಗ್ತಾಯಿದೆ ಸ್ವಲ್ಪ ಇಶ್ಯೂಸ್ ಅಲ್ಲೂ ಇತ್ತು. ಅಂದರೆ ಮ್ಯುಟೇಷನ್ ಆಗೋದಿರ್ಬೋದು, ಆರ್ ಎರಡೇ ಡಿಫ್ರೆಂಟ್ ಫಾರ್ಮ್ ಇದೆ. ಒಂದು ಕಾಯಿಲೆ ಬರೋಂಥ ಕರೋನಾ ವೈರಸ್ ಇರುತ್ತೆ, ಇನ್ನೊಂದು ಕಾಯಿಲೆ ಬರದೇ ಇರೋವಂಥದ್ದು. ಹಾಗಾಗಿ ಅಷ್ಟೊಂದು ಸಕ್ಸಸ್ಫುಲ್ ಆಗಿ ವ್ಯಾಕ್ಸಿನೇಷನ್ ಅಲ್ಲಿ ಬೆಕ್ಕಲ್ಲಿ ಬರಲಿಲ್ಲ. ಬಟ್ ಅದರ್ವೈಸ್ ಡಾಗ್ಸಲ್ಲಿ ಕರೋನಾ ಅನ್ನೋದು ನಾಟ್ ಎ ಮೇಜರ್ ಪ್ರಾಬ್ಲಮ್. ಬಟ್ ಇದೆ ಈ ಕಾಯಿಲೆ ತುಂಬ ವರ್ಷಗಳಿಂದನೂ ಇದೆ. ಬಟ್ ದೇ ಹ್ಯಾವ್ ಸ್ಪೆಸಿಫಿಕ್, ಈ ಥರ ಈ COVID-19 ಸಿಂಪ್ಟಮ್ಸು ಅದರಲ್ಲಿ ಯಾವುದೂ ಇರಲಿಲ್ಲ. ಬೆಕ್ಕು ಕರೋನಾ ಡಿಫ್ರೆಂಟ್ ಸಿಂಪ್ಟಮ್ಸ್ ಬೇರೆ ಥರ ಇರುತ್ತೆ. ನಾಯಿಯಲ್ಲಿ ಕೂಡ ಕರೋನಾ ಇದಕ್ಕೆ ರಿಲೇಟೆಡ್ ಇರಲ್ಲ, ಸ್ವಲ್ಪ ಬೇರೆ ಥರ ಇರುತ್ತೆ. ಬಟ್ ನಾನು ಕರೆಕ್ಟ್ ಸೈಂಟಿಫಿಕ್ ಆನ್ಸರ್ ಕೊಡಬೇಕು ಅಂದರೆ ಇವಾಗ COVID-19 ಎಷ್ಟೋ ರಿಪೋರ್ಟ್ಸ್ಗಳು ಇವಾಗ ಪೆಟ್ ಅನಿಮಲ್ಸ್ ಆಗಿರ್ಬೋದು ಅಥವಾ ಟೈಗರ್ಸ್ ಆಗಿರ್ಬೋದು ಬೇರೆ ಅನಿಮಲ್ಸ್ಗಳಲ್ಲೂ ಇವಾಗ ಬಂದಿದೆ, ಆಲ್ರೆಡಿ ರೆಕಾರ್ಡೆಡ್ ಇದೆ. ಸೊ ಬಟ್ ಅದು ಯಾವುದರಲ್ಲೂ ಕೂಡ ಮನುಷ್ಯರಲ್ಲಿ ನಾವು ಎಷ್ಟು ಇಂಟೆನ್ಸಿವ್ ಆಗಿ ಇವಾಗ ಸಫರ್ ಆಗ್ತಾಯಿದ್ರೋ ಅಷ್ಟು ಸಫರ್ ಆಗ್ತಾ ಇಲ್ಲ. ಒಂದು ಕಾನ್ಸೆಪ್ಟ್ ಅಂದರೆ ಇವಾಗ ನಾವು ರೀಸೆಂಟ್ ಸ್ಟಡಿ ಪ್ರಕಾರ ಈಗ ಅನಿಮಲ್ ಆರ್ಗನೈಸೇಷನ್ ಅಂದರೆ ಈ ವೆಟರ್ನರಿ ಸಂಬಂಧಪಟ್ಟಂಥದ್ದು US ಆರ್ಗನೈಸೇಷನ್ ಇರ್ಬೋದು ಅಥವಾ ಬೇರೆ ಕಡೆ ಆಗಿರ್ಬೋದು, ಬೇಸ್ಡ್ ಆನ್ ಲಿಮಿಟೆಡ್ ಸ್ಟಡಿ ಇದುವರೆಗೂ ಮಾಡಿರೋದ್ರ ಮೇಲೆ ದಿ ಮೈನ್ ಕಾನ್ಸೆಪ್ಟು ಅಂದರೆ ಇವಾಗ ಎಲ್ಲರಿಗೂ ಇವಾಗ ನಾಲೆಡ್ಜ್ ಅಂತೂ ತುಂಬಾ ಇವಾಗ ಬಂದಿದೆ. ಅದ್ರ ಪ್ರಕಾರ ಎವ್ರಿಬಡಿ ಹ್ಯಾಸ್ ಅಂಡರ್ಸ್ಟುಡ್ ಅಲ್ಲಿ ಇನ್ಹಿಬಿಟರ್ಸ್ ಅಂತೇಳಿ ರಿಸೆಪ್ಟಾರು ವೈರಸ್ ಹೋಗ್ಬಿಟ್ಟು ಆ ರಿಸೆಪ್ಟಾರಿಗೆ ಅಂಟ್ಕೊಳ್ಳುತ್ತೆ, ಆಮೇಲೆ ಕಾಯಿಲೆ ಆಗುತ್ತೆ. ಯಾವ ಸ್ಪೀಷೀಸಲ್ಲಿ ಆ ರಿಸೆಪ್ಟಾರು ಪಕ್ಕ ಇರುತ್ತೆ, ಇವಾಗ ಹ್ಯೂಮನ್ಸಲ್ಲಿ ಪಕ್ಕ ಇದೆ, ಅಂಥದ್ರಲ್ಲಿ ಕಾಯಿಲೆ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಹ್ಯೂಮನ್ಸಲ್ಲಿ ಅದು ಫಸ್ಟ್ ಸ್ಪೀಷೀಸ್ ಆಗಿರ್ಬೋದು. ಸೆಕೆಂಡ್ ಇಂಟೆನ್ಸಿಟಿ ನಾವು ನೋಡಿದ್ರೆ ಪ್ರೈಮೇಟ್ಸ್ ಅಂತೇಳಿ, ಇವಾಗ ಗೊರಿಲ್ಲಗಳಾಗಿರ್ಬೋದು ಅಥವಾ ಆ ಥರ ಬೇರೆ ಸ್ಪೀಷೀಸ್, ಅದು ಹ್ಯೂಮನ್ಸ್ಗೆ ತುಂಬ ಹತ್ತಿರ ರಿಲೇಟೆಡ್, ಅದು ಸೆಕೆಂಡ್ ಲೈನು. ಥರ್ಡ್ ಲೈನು ಕ್ಯಾಮಲ್ ಆಗಿರಬಹುದು ಆರ್ ಡಿಯರ್ ಪಾಪ್ಯುಲೇಷನ್, ಜಿಂಕೆಗಳು, ಅದು ಕೂಡ ಥರ್ಡ್ ಲೈನು. ಅದಾದಮೇಲೆ ನೆಕ್ಸ್ಟ್ ಬರೋದು ಬೆಕ್ಕು, ಅದಾದಮೇಲೆ ನಾಯಿ, ಆ ಥರ ಇಂಟೆನ್ಸಿಟಿ ಅಂತ ನೋಡಿದ್ರೆ. ಬಟ್ ಇದುವರೆಗೂ ಆಗಿರೋ ಸ್ಟಡಿ ಎಲ್ಲದರ ಪ್ರಕಾರ ಇನ್ಫೆಕ್ಟ್ ಆಗಿರೋ ಹ್ಯೂಮನ್ಸ್, ಯಾರಿಗೆ ಕಾಂಟ್ಯಾಕ್ಟ್ ಆಗಿದೆಯೋ ಅವ್ರ ಜೊತೆ ಇದ್ದಂಥ ಪೆಟ್ ಅನಿಮಲ್ಸು, ಇವಾಗ ಆ ಝೂವಲ್ಲಿ ಕೂಡ ದೇ ವರ್ ಏಬಲ್ ಟು ಐಡೆಂಟಿಫೈ ಎಸಿಂಪ್ಟಮ್ಯಾಟಿಕ್ ಯಾರೋ ಹ್ಯಾಂಡ್ಲರ್ ಇದ್ದರು, ಅವರಿಂದ ಆಗಿ ಆ ಟೈಗರ್ಗೆ ಬಂದಿದೆ ಅನ್ನೋದನ್ನು ಲಾಸ್ಟಿಗೆ ಅಲ್ಟಿಮೇಟ್ಲಿ ದೇ ವರ್ ಏಬಲ್ ಟು ಫೈಂಡ್ ಔಟ್. ಅದೇ ಥರನೇ ಮನೆಯಲ್ಲಿ ಬೇರೆಯವರಿಗೆ ಫ್ಯಾಮಿಲಿ ಮೆಂಬರ್ಗಾದಾಗ ಅಲ್ಲಿಂದ ಪೆಟ್ ಅನಿಮಲ್ಸ್ಗೆ ಹೋಗಿರೋದು ಇದೆ. ಕ್ಲಿನಿಕಲ್ ಮೊದಲು ಏನು ಸಿಂಪ್ಟಮ್ ಆಗ್ತಾಯಿಲ್ಲ, ಬರೀ ಕ್ಯಾರಿಯರ್ಸ್ ಅಂತ ಇದ್ರು. ಬಟ್ ಆಮೇಲೆ ಕ್ಲಿನಿಕಲ್ ಸಿಂಪ್ಟಮ್ಸ್ ಕೂಡ ದೇ ವರ್ ಏಬಲ್ ಟು ಐಡೆಂಟಿಫೈ, ಬಟ್ ಯಾವುದು ಇಂಟೆನ್ಸಿವ್ ಆಗಿರಲಿಲ್ಲ. ಆ್ಯಂಡ್ ದಟ್ ಈಸ್ ಅಗೇನ್ ಬೇಸ್ಡ್ ಆನ್ ದ ರಿಸೆಪ್ಟರ್. ಅಂದರೆ ವೈರಸ್ಸು ಬೇರೆ ಸ್ಪೀಷೀಸಲ್ಲಿ ಮನುಷ್ಯರಲ್ಲಿ ಆದಾಗೆ ರೆಪ್ಲಿಕೇಟ್ ಆಗ್ತಾಯಿಲ್ಲ, ಅಂದರೆ ಮಲ್ಟಿಪ್ಲಿಕೇಷನ್ ಆಗ್ತಾಯಿಲ್ಲ. ಹಾಗಾಗಿ ಇಂಟೆನ್ಸಿಟಿ ಆಫ್ ದಿ ಇನ್ಫೆಕ್ಷನ್ ಆಲ್ಸೋ ಅಷ್ಟೊಂದು ಸೀರಿಯಸ್ಸಾಗಿ ಹೋಗ್ತಾಯಿಲ್ಲ. ಆ್ಯಂಡ್ ಅನಿಮಲ್ ಟು ಅನಿಮಲ್ ಟ್ರಾನ್ಸ್ಮಿಷನ್ ಕೂಡ ಆಗಿದೆ ಅನ್ನೋದು ಆಲ್ಮೋಸ್ಟ್ ಇಟ್ ಈಸ್ ಪ್ರೂವನ್. ಬಟ್ ಇನ್ನೂ ತುಂಬ ಸ್ಟಡೀಸ್ ಬೇಕಾಗಿರ್ಬೋದು. ಬಟ್ ಆ ಯಾವುದು ಇನ್ಫೆಕ್ಟ್ ಆಗಿರೋದು ಆ ಅನಿಮಲ್ಸಿಂದ ಮತ್ತೆ ಹ್ಯೂಮನ್ಸಿಗಂತೂ ಬಂದಿರೋ ಇನ್ಸ್ಟೆನ್ಸಸ್ ಯಾವುದೂ ಇಲ್ಲ. ಆ್ಯಂಡ್ ದೆರ್ ಈಸ್ ನೋ ಕ್ಲಿನಿಕಲ್ಲಿ ಸ್ಟಡಿ ಮಾಡಿರೋಂಥದ್ದು ಯಾವುದೂ ಆಗಿಲ್ಲ. ಬಟ್ ಇದೆಲ್ಲದೂ ಇಟ್ ಹ್ಯಾಸ್ ಟು ಬಿ ಸ್ಟಡೀಡ್ ಇನ್ ಫ್ಯೂಚರ್. ವಿದೇಶಗಳಲ್ಲಿ ಕೋವಿಡ್ ಪೇಷಂಟ್ಗಳನ್ನ ಕಂಡುಹಿಡಿಯೋದಕ್ಕೆ ನಾಯಿಗಳನ್ನು ಬಳಸಲಾಗ್ತಾ ಇದೆ. ನಾಯಿಗಳು ಸೋಂಕನ್ನು ಹೇಗೆ ಪತ್ತೆ ಹಚ್ತಾವೆ, ಅಲ್ಲದೆ ಇದರಿಂದ ನಾಯಿಗಳಿಗೆ ತೊಂದರೆ ಆಗೋದಿಲ್ವಾ, ಈ ಬಗ್ಗೆ ನಮ್ಮ ಡಾಕ್ಟರ್ ಏನು ಹೇಳ್ತಾರೆ ಕೇಳಿ. ಐಡೆಂಟಿಫಿಕೇಷನ್ ನನ್ನ ಪ್ರಕಾರ ಸ್ವಲ್ಪ ಕಷ್ಟನೇ. ಬಟ್ ಜನರಲ್ ಗೈಡ್ಲೈನ್ಸು ಇವಾಗ ಬೇರೆ ಯಾವ ರೀತಿ ಯೂಸ್ ಮಾಡ್ಕೊಳ್ತಾರೋ ಆ ಥರ ಮಾಡ್ಬೋದು. ಬಟ್ ಎಗೇನ್ ಅವು ಕೂಡ ರಿಸ್ಕ್ ಇರೋದ್ರಿಂದ ಇಂಟೆನ್ಸಿಟಿ ಇವಾಗ ಜಾಸ್ತಿ ಇಲ್ಲ. ಬಟ್ ಮುಂದೆ ಹೇಗಾಗುತ್ತೆ ಅನ್ನೋದು ಅದು ನೋಬಡಿ ಕ್ಯಾನ್ ಸೇ. ಅದೇ ಇನ್ನೂ ಸ್ಟಡಿ ಬೇಕಾಗಿರೋದ್ರಿಂದ ಐ ಥಿಂಕ್ ಅದು ಅಷ್ಟೊಂದು ಸರಿ ಆಗೋದಿಲ್ಲ.
ಆ್ಯಂಡ್ ದಿ ರಿಸ್ಕ್ ಪೊಟೆನ್ಷಿಯಲ್ ನೀವು ನೋಡಿದ್ರು ಕೂಡ ನಮ್ಮ ಥರ ಇವಾಗ ನಾವು ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ಕೊಳ್ಬೋದು ಅಥವಾ ಬೇರೆ ಏನಾದರೂ ಯೂಸ್ ಮಾಡ್ಕೊಳ್ಬೋದು, ಬಟ್ ಪೆಟ್ ಅನಿಮಲ್ಸ್ ಆಗಿರ್ಬೋದು ಅಥವಾ ಬೇರೆ ಅನಿಮಲ್ಸ್ ಆಗಿರ್ಬೋದು, ಒಂದು ಡ್ರಾಬ್ಯಾಕ್ ಅಂದರೆ ನೀವು ತುಂಬ ಸ್ಟ್ರಾಂಗ್ ಆಗಿರೋಂಥ ಏಜೆಂಟ್ಸನ್ನು ಯೂಸ್ ಮಾಡೋದಕ್ಕಾಗಲ್ಲ. ಈಗ ವೈಪ್ ಮಾಡೋದು ಅದೆಲ್ಲ ಮಾಡಿದಾಗ ಅದು ಲಿಕ್ ಮಾಡೋವಂಥದ್ದು ನೆಕ್ಕೋದ್ರಿಂದ ಪಾಯ್ಸನ್ ಆಗೋದು ಅಥವಾ ಸ್ಕಿನ್ ಮೇಲೆ ಬೇರೆ ಏನಾದರೂ ಹಾರ್ಮ್ಫುಲ್ ಆಗೋದು, ಸೊ ಅದೆಲ್ಲ ಇರೋದ್ರಿಂದ ಸ್ವಲ್ಪ ಪ್ರಿಕಾಷನ್ಸು ಆ ಥರ. ಆಮೇಲೆ ರೆಸ್ಪಿರೇಟ್ರಿ ರೂಟು ನಮ್ಮಲ್ಲಿ ಇರೋಷ್ಟು ಅದರಲ್ಲಿ ಇಲ್ಲ, ಸೊ ಹಂಗಾಗಿ ಮಾಸ್ಕು ಆ ಥರ ಏನು ಯೂಸ್ ಆಗಲ್ಲ. ಸೊ ಬೇರೆ ಈಸಿಯಾಗಿ ಕಂಟಾಮಿನೇಷನ್ ಆಗೋದ್ರಿಂದ ಐ ಥಿಂಕ್ ಅದು ಸ್ವಲ್ಪ ರಿಸ್ಕಿಯಾಗಿ ಇರುತ್ತೆ. ಕೊರೋನಾ ಸೋಂಕಿತರಿಂದ ಸಾಕು ಪ್ರಾಣಿಗಳಿಗೂ ಕೂಡ ವೈರಸ್ ಹರಡುತ್ತೆ. ಆದರೆ ಸಾಕು ಪ್ರಾಣಿಗಳಿಗೆ ಟ್ರೀಟ್ಮೆಂಟ್ ಕೊಡೋದು ಹೇಗೆ ಅನ್ನೋದನ್ನು ಡಾಕ್ಟರ್ ಹತ್ರನೇ ಕೇಳೋಣ. ಈಗ ನಾವು ಸಾಕು ಪ್ರಾಣಿಗಳ ಸ್ಥಾನಮಾನ ಇವಾಗ ಒಂಥರ ಡಿಫ್ರೆಂಟ್ ಆಗಿದೆ, ದೇ ಆರ್ ಆಲ್ ಕನ್ಸಿಡರ್ಡ್ ಪಾರ್ಟ್ ಆಫ್ ದಿ ಫ್ಯಾಮಿಲಿ. ನಾವು ಇವಾಗ ಒಬ್ಬರು ಯಾರು ಇನ್ಫೆಕ್ಟ್ ಆದಾಗ ಮನೆಯಲ್ಲಿ ಇರೋರು ಬೇರೆಯವರಿಗೆ ಹೇಗೆ ನಾವು ಅವ್ರನ್ನ ಐಸೋಲೇಟ್ ಮಾಡ್ತೀವಿ, ಬೇರೆಯವ್ರ ಜೊತೆ ಅಷ್ಟೊಂದು ಕಾಂಟ್ಯಾಕ್ಟ್ ಬರಲ್ಲ ಅಥವಾ ಅವ್ರು ತಿನ್ನೋ ಪದಾರ್ಥಗಳು ಅದೆಲ್ಲ ಐಸೋಲೇಟ್, ಅದೇ ಥರನೇ ದಿ ಸೇಮ್ ಕಾನ್ಸೆಪ್ಟ್ ಇದಕ್ಕೂ ಕೂಡ ಬೇಕಾಗುತ್ತೆ. ಅವರು ಇದ್ರ ಜೊತೆ ಜಾಸ್ತಿ ಇಂಟ್ರ್ಯಾಕ್ಷನ್ ಇರಬಾರ್ದು, ಅಥವಾ ಮಾಡೋದಕ್ಕೂ ಮೊದಲು ದೇ ಹ್ಯಾವ್ ಟು ಟೇಕ್ ಆಲ್ ನೆಸೆಸರಿ ಪ್ರಿಕಾಷನ್ಸ್, ಮಾಸ್ಕ್ ಹಾಕೋದಿರ್ಬೋದು ಅಥವಾ ಕೈ ಹ್ಯಾಂಡ್ ಸ್ಯಾನಿಟೈಸ್ ಮಾಡೋದಿರ್ಬೋದು, ಮುಟ್ಟೋದಕ್ಕೂ ಮೊದಲು ಮುಟ್ಟೋದಕ್ಕೆ ಆದಮೇಲೆ ಆ ಪೀರಿಯಡ್ ಏನು ಐಸೋಲೇಷನ್ ಪೀರಿಯಡ್ ಇರುತ್ತೋ 14 ಡೇಸು, ಆ ಪೀರಿಯಡಲ್ಲಿ ಡೆಫಿನೆಟ್ಲಿ ಈ ಎಲ್ಲ ಪ್ರಿಕಾಷನ್ಸು ಬೇರೆ ಮನೆಯವ್ರ ಜೊತೆ ಹೇಗೆ ತೊಗೊಳ್ತಾರೋ ಅದೇ ಥರನೇ ಸಾಕು ಪ್ರಾಣಿಗಳ ಜೊತೆನೂ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ದ ಅದರ್ ಕಾನ್ಸೆಪ್ಟ್ ಈಸ್, ಅಕಸ್ಮಾತ್ ಅದೇನಾದ್ರು ವೈರಸ್ಸು ಪೆಟ್ ಅನಿಮಲ್ಸ್ ಮೇಲೆ ಬಂದಿದ್ದಾಗ ಬೇರೆ ಯಾರು ಔಟ್ಸೈಡ್ ಕರ್ಕೊಂಡು ಹೋದಾಗ ಹ್ಯಾಂಡ್ಲ್ ಮಾಡೋದು ಅದೆಲ್ಲ ಸ್ವಲ್ಪ ದೇ ಹ್ಯಾವ್ ಟು ಟೇಕ್ ನೆಸರಿ ಪ್ರಿಕಾಷನ್ಸ್, ಯಾಕಂದರೆ ಬೇರೆಯವ್ರಿಗೂ ರಿಸ್ಕ್ ಇರಬಹುದು. ಬಟ್ ಇದುವರೆಗೂ ಹಂಗೆ ಡೈರೆಕ್ಟ್ ಸ್ಪ್ರೆಡ್ ಆಗಿಲ್ಲ, ಅಂದರೆ ಕಾಯಿಲೆ ಬಂದು ಆ ಕಾಯಿಲೆ ಇನ್ನೊಂದು ಮನುಷ್ಯರಿಗೆ ಹೋಗಿಲ್ಲ ಪ್ರಾಣಿಗಳಿಂದ. ಬಟ್ ಅಕಸ್ಮಾತ್ ಕೋಟ್ ಮೇಲೆ ಏನಾದರೂ ಕ್ಯಾರಿ ಆಗಿರ್ಬೋದು ಅಥವಾ ಮೈ ಮೇಲೆ ಏನಾದರೂ ಕ್ಯಾರಿ ಆಗಿರ್ಬೋದು, ಅದ್ರ ಮೇಲೆ ಹಾಕಿರೋ ಕಾಲರು ಅಥವಾ ಇದರಿಂದ ಏನಾದ್ರು ಕ್ಯಾರಿ ಆಗಿರ್ಬೋದು. ಹಾಗಾಗಿ ದೇ ಹ್ಯಾವ್ ಟು ಟೇಕ್ ಆಲ್ ನೆಸರಿ ಪ್ರಿಕಾಷನ್ಸ್. ಈಗ ದಸರಾ ಹಬ್ಬ ಬರ್ತಾ ಇದೆ. ದಸರಾ ಅಂದ ಕೂಡಲೇ ನಮಗೆಲ್ಲ ನೆನಪಾಗೋದು ಜಂಬೂ ಸವಾರಿ. ಜಂಬೂ ಸವಾರಿಯಲ್ಲಿ ಆನೆಗಳದೇ ದರ್ಬಾರ್. ಈ ಆನೆಗಳಿಗೂ ಕೂಡ ಈ ಬಾರಿ ಕರೋನಾ ಟೆಸ್ಟ್ ಮಾಡಿಸಲಾಗಿದೆ. ಅದು ಹೇಗೆ ಮಾಡಿದ್ರು ಡಾಕ್ಟ್ರೇ ಹೇಳ್ತಾರೆ ಕೇಳೋಣ ಬನ್ನಿ. ನೀವು ಸೈಂಟಿಫಿಕ್ ಆಗಿ ನೋಡಿದ್ರೆ ಈಗ ಎಸಿ ಇನಿಬಿಟರ್ಸ್ ಅನ್ನೋದು ಅದು ಎಲ್ಲ ಸ್ಪೀಷೀಸಲ್ಲೂ ಇರುತ್ತೆ, ಬಟ್ ಆ ಪರ್ಟಿಕ್ಯುಲರ್ ಶೇಪ್ ಆಫ್ ದಿ ರಿಸೆಪ್ಟರ್ ಮೇಲೆ ಹೋಗುತ್ತೆ. ಹಾಗಾಗಿ ದೇ ಹ್ಯಾವ್ ಕ್ಲಾಸಿಫೈಡ್ ಈಚ್ ಅನಿಮಲ್ ಸ್ಪೀಷೀಸ್ನ ಅದ್ರದ್ದು ಇಂಟೆನ್ಸಿಟಿ ಯಾವ್ದ್ಯಾವ್ದು ಹೈ ರಿಸ್ಕ್ ಇರ್ಬೋದು, ಯಾವುದರಿಂದ ಯಾವುದಕ್ಕೆ ಬರೋದಿಲ್ಲ ಅಂತೇಳಿ. ಎಲಿಫೆಂಟು ಅಷ್ಟೊಂದು ಹೈ ರಿಸ್ಕ್ ಇದರಲ್ಲಿ ಇಲ್ಲ, ಬಟ್ ಆದರೂ ಕೂಡ ಪ್ರಿಕಾಷ್ನರಿ ಸಿನ್ಸ್ ಹ್ಯೂಮನ್ ಕಾಂಟ್ಯಾಕ್ಟು ಅದರಲ್ಲಿ ಯಾರು ಇನ್ಫೆಕ್ಟ್ ಆಗಿರ್ತಾರೆ ಯಾರಾಗಿಲ್ಲ ಅನ್ನೋದು ಕರೆಕ್ಟಾಗಿ ಗೊತ್ತಾಗದೇ ಇರೋದ್ರಿಂದ ಆ ಪ್ರಿಕಾಷನ್ಸ್ ತೊಗೊಳ್ಳೋದು ಡೆಫಿನೆಟ್ಲಿ ಅದನ್ನು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ರಾಜಸ್ಥಾನಲ್ಲಿ ಒಂದು 2-3 ಮಂತ್ಸ್ ಬ್ಯಾಕ್ ದೇ ಟೆಸ್ಟೆಡ್. ಟೆಸ್ಟಿಂಗ್ ಮೆಥಡ್ಸು ಕೆಲವೊಂದು ಆಲ್ಮೋಸ್ಟ್ ಸಿಮಿಲರ್. ಇವಾಗ PCR ಅಂತ ಹೇಳಿ ಏನು ಟೆಸ್ಟ್ ಮಾಡ್ತಾರೆ, ಅದನ್ನು ICMR ಅಂಥೇಳಿ ಆ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡ್ತಾಯಿದ್ದಾರೆ. ಇಲ್ಲಿ ಇವಾಗ ನಮ್ಮಲ್ಲಿ ಬ್ಯಾಂಗ್ಳೂರಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಅನಿಮಲ್ ಟೆಸ್ಟಿಂಗು ದೇ ಹ್ಯಾವ್ ಸ್ಟಾರ್ಟೆಡ್. ರಿಕ್ವೆಸ್ಟ್ ಇದ್ದಾಗ ದೇ ಆರ್ ಡೂಯಿಂಗ್ ಅನಿಮಲ್ ಟೆಸ್ಟಿಂಗ್, PCR ಟೆಸ್ಟಿಂಗ್ ಫಾರ್ COVID-19. ಬಟ್ ಅದೇ ಅವರು ಕೂಡ ಇನ್ ಕೇಸ್ ಎಲಿಫೆಂಟ್ ಸ್ಯಾಂಪಲ್ ಬಂದರೆ ದೇ ಆರ್ ವಿಲ್ಲಿಂಗ್ ಟು ಡೂ. ಅದೇ ಸ್ಯಾಂಪಲ್ ಕಲೆಕ್ಷನ್ನು ಎಲ್ಲಿಂದ ಸ್ಯಾಂಪಲ್ ತೊಗೊಳ್ಬೋದು ಅನ್ನೋದು ದೇರ್ ಈಸ್ ಎ ಲಾಟ್ ಆಫ್ ಡಿಬೇಟ್. ಪ್ರತಿಯೊಂದು ಸ್ಪೀಷೀಸ್ಗೂ ಒಂದೊಂದು ಥರ ಇರೋದ್ರಿಂದ ದೇ ಆರ್ ನಾಟ್ ಕ್ಲಿಯರ್. ಕೆಲವರು ರೆಕ್ಟಲ್ ಸ್ಯಾಂಪಲ್ ಇರ್ಬೋದು ಅಥವಾ ನೇಸಲ್ ಸ್ಯಾಂಪ್ ಮೂಗಿಂದ ಸ್ವ್ಯಾಪ್ ತೊಗೊಳ್ಳೋದು ಅಥವಾ ಬಾಯಿಂದ ಸ್ವ್ಯಾಪ್ ತೊಗೊಳ್ಳೋದು, ಆ ಥರ ದೇರ್ ಆರ್ ಇಶ್ಯೂಸ್. ಬಟ್ ಮಾಡಬೇಕು ಅನ್ನೋದು ಆಲ್ಮೋಸ್ಟ್ ಇಟ್ ಈಸ್ ಕನ್ಫರ್ಮ್ಡ್ ಅವಶ್ಯಕತೆ ಇದೆ ಅಂತ, ಯಾಕಂದರೆ ಎಗೇನ್ ದೇ ಶುಡ್ ಬಿಕಮ್ ರಿಸ್ಕಿ ಇಂಡಿವಿಜುವಲ್ಸ್. ಕೊರೋನಾ ಬಂದು ಈಗಾಗಲೇ ವರ್ಷ ಕಳೀತಾ ಇದೆ, ಇನ್ನೂ ಕೂಡ ಲಸಿಕೆನೇ ಸಿಕ್ಕಿಲ್ಲ. ಆದರೆ ಪ್ರಾಣಿಗಳಿಗೆ ಲಸಿಕೆ ಸಿಕ್ಕಿ ವರ್ಷಗಳೇ ಕಳೆದಿದೆ ಅಂತಾರೆ ಡಾಕ್ಟರ್. ಈ ಬಗ್ಗೆ ಏನು ಹೇಳ್ತಾರೆ ನೀವೇ ಕೇಳಿ. ಅದೇ, ಸೊ ನಾವು ಎಲ್ಲೆಲ್ಲಿ ಅದು ಮ್ಯೂಟೇಷನ್ ಪಾಸಿಬಿಲಿಟಿ ಅಥವಾ ಮಲ್ಟಿಪ್ಲಿಕೇಶನ್ ಪಾಸಿಬಿಲಿಟಿ ಪ್ಲಸ್ ಡೈರೆಕ್ಟ್ಲಿ ಅದಕ್ಕೆ ಇಂಟೆನ್ಸಿಟಿ ಆಫ್ ದಿ ಇನ್ಫೆಕ್ಷನ್ ಅಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ವ್ಯಾಕ್ಸಿನ್ ಪ್ರಯೋಗಗಳು ಚೆನ್ನಾಗೇ ನಡೀತಾ ಇದೆ. ನನ್ನ ಪ್ರಕಾರ ಇಲ್ಲಿ ಏನಕ್ಕೆ ನಾವು ಇಷ್ಟೊಂದು ಇಶ್ಯೂಸ್ ಆಗ್ತಾ ಇದೆ ವ್ಯಾಕ್ಸಿನ್ ಪ್ರೊಡಕ್ಷನ್ನು ಅದಿರ್ಬೋದು, ಒಂದು ಅದೇ ಮ್ಯೂಟೇಷನ್ ಅಂತ ಹೇಳಿ ವೈರಸ್ ಮ್ಯೂಟೇಟ್ ಆಗ್ತಾ ಇರೋದು ಇಂಟೆನ್ಸಿಟಿ ಜಾಸ್ತಿ ಇರೋದ್ರಿಂದ ಅದು ಸ್ಟೇಬಲ್ ವ್ಯಾಕ್ಸಿನ್ ಬರ್ತಾ ಇಲ್ಲದೆ ಇರೋದು, ಪ್ಲಸ್ ಯಾವುದೇ ವ್ಯಾಕ್ಸಿನ್ ಬರಬೇಕಾದ್ರೂ ಕೂಡ ಅದು ತುಂಬ ಎಷ್ಟೋ ವರ್ಷಗಳ ಪ್ರೋಸೆಸ್ಸು, ಅದರದ್ದು ಎಫೆಕ್ಟು, ಅದರದ್ದು ಬ್ಯಾಡ್ ಎಫೆಕ್ಟ್ಸು, ಅದರಿಂದ ತೊಂದರೆಗಳಾಗ ಅದೆಲ್ಲ ಸರಿ. ಇಲ್ಲಿ ನಮಗೆ ಟೈಮ್ ಕಡಿಮೆ ಇರೋದ್ರಿಂದ ಐ ಥಿಂಕ್ ಕೆಲವು ಪ್ರೋಸೆಸ್ಗಳು ಸ್ಕಿಪ್ ಆಗಿ ಮತ್ತೆ ಇಶ್ಯೂಸ್ ಆಗೋದು ಆ ಥರ ಆಗ್ಬೋದು. ಬಟ್ ಐ ಥಿಂಕ್ ಇನ್ನೊಂದು 6 ಮಂತ್ಸ್ ಟು 1 ಇಯರಲ್ಲಿ ವಿ ಶುಡ್ ಹ್ಯಾವ್ ಎ ಸ್ಟೇಬಲ್ ವ್ಯಾಕ್ಸಿನ್. ನೋಡಿದ್ರಲ್ಲ ಡಾಕ್ಟರ್ ಕೊರೋನಾ ಬಗ್ಗೆ ಏನು ಹೇಳಿದ್ರು, ಸಾಕು ಪ್ರಾಣಿಗಳು ಕೂಡ ನಮ್ಮಂತೆಯೇ ಜೀವಿಗಳು, ಜೋಪಾನವಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಕೊರೋನಾ ಬಗ್ಗೆ ಭಯ ಬೇಡ, ಕಾಳಜಿ ಇರಲಿ.